ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿಸ್ ಸೆಷನ್ ಆಫ್ ಸೆಷನ್ 14 ಆಫ್ ಚಾಪ್ಟರ್ 2. ಸೊ ನಂಬರ್ ಸಿಸ್ಟಮ್ ಆ್ಯಂಡ್ ಬೂಲಿಯನ್ ಆಲ್ಜಿಬ್ರಾನಲ್ಲಿ ನಮ್ಮ ಹಿಂದಿನ ಸೆಷನ್ 13 ನಾವು ಎಕ್ಸೆಸ್ 3 ಕೋಡು, ಆಮೇಲೆ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಕೋಡ್ ಅಂದ್ರೇನು, ಆನಂತರ ಆಸ್ಕಿ ಕೋಡ್ ಅಂದ್ರೇನು ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡ್ವಿ. ಇನ್ನು ಹಿಂದಿ ಸೆಷನಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ, ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದ್ರೇನು, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದ್ರೇನು, ಕನ್ವರ್ಷನ್ ಟೆಕ್ನಿಕ್ಸು, ಕನ್ವರ್ಟಿಂಗ್ ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್, ಆನಂತರ ಕನ್ವರ್ಟಿಂಗ್ ಹೆಕ್ಸಾ ಟು ಆಕ್ಟಲ್, ಆಕ್ಟಲ್ ಟು ಹೆಕ್ಸಾ, ಆನಂತರ ಕನ್ವರ್ಟಿಂಗ್ ಹೆಕ್ಸಾ ಡೆಸಿಮಲ್ ಟು ಡೆಸಿಮಲ್, ಹೆಕ್ಸಾ ಡೆಸಿಮಲ್ ಟು ಬೈನರಿ. ಆ್ಯಂಡ್ ಆಲ್ಸೋ ನಾವು ವಿ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಒನ್ಸ್ ಕಾಂಪ್ಲಿಮೆಂಟ್, ಟೂಸ್ ಕಾಂಪ್ಲಿಮೆಂಟ್, ಹೌ ಟು ಕನ್ವರ್ಟ್ ಒನ್ಸ್ ಕಾಂಪ್ಲಿಮೆಂಟ್ ಕೋಡ್ ಆ್ಯಂಡ್ ಟೂಸ್ ಕಾಂಪ್ಲಿಮೆಂಟ್ ಕೋಡ್. ಸೊ ಇವೆಲ್ಲ ತಿಳ್ಕೊಂಡು ಈಗ ಕೊನೆ ಹಂತದಲ್ಲಿ, ಈ ಚಾಪ್ಟರ್ ಕೊನೆ ಹಂತದಲ್ಲಿ ಬಂದಿದ್ದೀವಿ. ನಮ್ಮ ಮುಂದಿನ ಚಾಪ್ಟ್ರಲ್ಲಿ ಬೂಲಿಯನ್ ಆಲ್ಜಿಬ್ರಾ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳ್ಕೊಳ್ತೀವಿ. ಈ ಚಾಪ್ಟ್ರಲ್ಲಿ ನಾವು ಇಲ್ಲಿ ಏನು ಕಲಿತೀವಂದರೆ, ಇನ್ ದ ಎಂಡ್ ಆಫ್ ದಿ ಸೆಷನ್, ಎರರ್ ಅಂದ್ರೇನು, ಎರರ್ ಡಿಟೆಕ್ಷನ್ ಅಂದ್ರೇನು, ಕರೆಕ್ಷನ್ ಕೋಡು, ಅದನ್ನು ಯಾವ ರೀತಿ ಎರರ್ ಅಂದರೆ ಏನು ಅಂತ ಕರಿತೀವಿ ಅಂತ ತಿಳ್ಕೊಳ್ಳೋಣ. ಸೊ ಇಂಟ್ರೊಡಕ್ಷನ್ ಟು ಎರರ್ ಡಿಟೆಕ್ಷನ್ ಆ್ಯಂಡ್ ಕರೆಕ್ಷನ್ ಕೋಡ್ಸ್. ಡಿಜಿಟಲ್ ಬಿಟ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದ ಪ್ರೊಸೆಸಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ ವಿಚ್ ದ ಸಿಗ್ನಲ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಬಿಟ್ಸ್. ಅಂದ್ರ ಅರ್ಥ ಏನು, ನಾವು ಕೊಟ್ಟಿರುವ ಡಿಜಿಟಲ್ ಬಿಟ್ಸು ಇಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಪ್ರೊಸೆಸಿಂಗಲ್ಲಿ ಅಥವಾ ಕಮ್ಯುನಿಕೇಷನಲ್ಲಿ ನಾವು ಸಿಗ್ನಲ್ನ ಪಾಸ್ ಮಾಡಬೇಕಂದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ದ ಇಟ್ ವಿಲ್ ಬಿ ಕನ್ವರ್ಟೆಡ್ ವಾಟ್ ಎವರ್ ದ ಸಿಗ್ನಲ್ಸ್ ಡೇಟಾ ಯು ವಿಲ್ ಪಾಸ್ ಇನ್ ದ ಸಿಸ್ಟಮ್ ಆರ್ ಇನ್ ದ ಮೊಬೈಲ್ ಆರ್ ಇನ್ ದ ಟೆಲಿಫೋನ್ಸ್, ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಇನ್ ದ ಮ್ಯಾನರ್ ಆಫ್ ಅನಲಾಗ್ ಸಿಗ್ನಲ್. ಅಲ್ಲಿ ಸಿಗ್ನಲ್ಸ್ ಕನ್ವರ್ಟ್ ಆಗುವಾಗ ಅನಲಾಗ್ ಸಿಗ್ನಲ್ಸ್ ವಿಲ್ ಬಿ ಕನ್ವರ್ಟೆಡ್ ಅಗೇನ್ ನಮಗೆ ಪ್ರೊಸೆಸ್ ಆಗಿ ಬರಬೇಕಾದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಡಿಜಿಟಲ್ ಫಾರ್ಮ್ ಇನ್ ದ ಮ್ಯಾನರ್ ಆಫ್ ಬಿಟ್ಸ್ ಆರ್ ಬೈಟ್ಸ್. ಸೊ ಆ ಬಿಟ್ಸು ಮತ್ತು ಬೈಟ್ಸಲ್ಲಿ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗುತ್ತೆ. ಆ ಟ್ರಾನ್ಸ್ಫರ್ ಆಗುವಾಗ ನಮಗೆ ಪ್ರಾಪರಾಗಿ ಟ್ರಾನ್ಸ್ಫರ್ ಆಗಿ ನಾವೇನು ಡೇಟಾ ಟ್ರಾನ್ಸ್ಫರ್ ಮಾಡಿರ್ತೀವಿ ಅದೇ ರೀತಿ ಹೋದರೆ ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಇಟ್ ವಿಲ್ ಮೇಕ್ಸ್ ಎನ್ ಎರರ್, ಇಟ್ ವಿಲ್ ಗಿವ್ಸ್ ಎನ್ ಎರರ್. ಸೊ ದ ಡೇಟಾ ಬಿಟ್ಸ್ ಆರ್ ಗ್ರೂಪ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ವಿಚ್ ಆರ್ ಕಾಲ್ಡ್ ಆ್ಯಸ್ ಎನ್ ಡೇಟಾ ಸ್ಟ್ರೀಮ್. ಡೇಟಾ ಬಿಟ್ಸ್ನ ನಾವು ಗ್ರೂಪ್ ಮಾಡ್ತೀವಿ ಮತ್ತು ಕಳಿಸ್ತೀವಿ, ಟ್ರಾನ್ಸ್ಮಿಟ್ ಮಾಡ್ತೀವಿ, ಅದನ್ನು ನಾವೇನು ಹೇಳ್ತೀವಿ ಡೇಟಾ ಸ್ಟ್ರೀಮ್ ಅಂತ ಕರಿತೀವಿ. ಡಿಜಿಟಲ್ ಟೆಕ್ನಿಕ್ಸಲ್ಲಿ ಈ ಥರ ಡೇಟಾ ಸ್ಟ್ರೀಮಲ್ಲಿ ಇನ್ಫಾರ್ಮೇಷನ್ ಪ್ರೋಸೆಸ್ ಆಗುವಾಗ ಹಲವಾರು ಎರರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ, ಡ್ಯೂ ಟು ನಾಯ್ಸ್, ಡ್ಯೂ ಟು ಡಿಸ್ಟರ್ಬೆನ್ಸ್, ಅಂದರೆ ನೆಟ್ವರ್ಕ್ ಇಶ್ಯೂ ಇರಬಹುದು ಅಥವಾ ಡಿವೈಸ್ ಇಶ್ಯೂ ಇರ್ಬೋದು ಅಥವಾ ಕೇಬಲ್ ಡಿಸ್ಕನೆಕ್ಷನ್ ಇರಬಹುದು. ಯಾವುದೇ ಒಂದು ಸಮಸ್ಯೆ ಆದಾಗ ನಮ್ಮ ಡೇಟಾ ಪ್ರಾಪರ್ ಚಾನಲಲ್ಲಿ ಪ್ರೋಸೆಸ್ ಆಗಲ್ಲ, ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಯಾವ ರೀತಿ ಆ ಎರರ್ನ ಡಿಟೆಕ್ಟ್ ಮಾಡೋದು, ಯಾವ ರೀತಿ ಆ ಎರರ್ನ ಕರೆಕ್ಷನ್ ಮಾಡೋದು, ಅಂಥ ಎರರ್ ಅರೈಸ್ ಆದರೆ ಅದನ್ನು ನಾವು ನೈಸ್ ಅಂತ ಹೇಳ್ತೀವಿ ಅಥವಾ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಆ ಎರರ್ಸ್ನ ಯಾವ ರೀತಿ ಕಂಡುಹಿಡಬೇಕು, ಯಾವ್ಯಾವ ಥರ ಎರರ್ ಬರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬಿಟ್ ಎರರ್, ಇಫ್ ಎ ಬಿಟ್ 1 ಈಸ್ ಚೇಂಜ್ ಟು 0 ಆರ್ ಚೇಂಜ್ ಟು 1 ಡ್ಯೂ ಟು ನಾಯ್ಸ್, ಇಟ್ ಈಸ್ ಕಾಲ್ಡ್ ಬಿಟ್ ಎರರ್. ಅಂದರೆ ನಾವು ಬಿಟ್ ಫಸ್ಟು ಬಿಟ್ ಎರರ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡುವಾಗ ಬಿಟ್ ಅಂದರೆ ನಿಮಗೆ ಗೊತ್ತು, ಎ ಬೈನರಿ ಡಿಜಿಟ್ ರೆಪ್ರೆಸೆಂಟೇಷನ್. ಆ ಬೈನರಿ ಡಿಜಿಟ್ ರೆಪ್ರೆಸೆಂಟೇಷನಲ್ಲಿ 0 ಅಂದರೆ 0 ಅಥವಾ 1 ಕಡೆ 0 ಕಡೆ 1 ಟ್ರಾನ್ಸ್ಮಿಷನ್ ಪ್ರಾಬ್ಲಮ್ ಏನಾದರೂ ಆಗಿ ಆ ಥರ ಎಕ್ಸ್ಚೇಂಜ್ ಆದಾಗ, ಆ ಚೇಂಜ್ ಆದಾಗ ಅಂಥದನ್ನು ನಾವು ನೈಸ್ ಅಥವಾ ಎರರ್ ಅಂತ ಕರಿತೀವಿ. ಇಫ್ ವಿ ಚೇಂಜ್ ಟ್ರಾನ್ಸ್ಫರಿಂಗ್ ಆರ್ ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಷನ್, ಇಫ್ ವಿ ಚೇಂಜ್ ದ ಬಿಟ್ 1 to 0 ಆರ್ 0 to 1 ಅಟ್ ದಟ್ ಟೈಮ್ ದೇರ್ ಮೈಟ್ ಬಿ ಎ ಇಫ್ ಎನಿ ಪ್ರಾಬ್ಲಮ್ ಅಕ್ಕರ್ ದಟ್ ವಿ ಕಾಲ್ ಎಸ್ ಎ ನಾಯ್ಸ್ ಆ್ಯಂಡ್ ಇಟ್ ವಿ ಆಲ್ಸೋ ವಿ ಕಾಲ್ ಇಟ್ ಇಸ್ ಆನ್ ಬಿಟ್ ಎರರ್. ಆ್ಯಂಡ್ ದೇರ್ ಆರ್ 3 ಟೈಪ್ಸ್ ಆಫ್ ಎರರ್: ಸಿಂಗಲ್ ಬಿಟ್ ಎರರ್, ಮಲ್ಟಿಪಲ್ ಬಿಟ್ ಎರರ್, ಬರ್ಸ್ಟ್ ಎರರ್. ಸಿಂಗಲ್ ಬಿಟ್ ಎರರ್ ಅಂದ್ರೇನು, ಇಫ್ ಎ ಬಿಟ್ ಇಸ್ ಟ್ರಾನ್ಸ್ಫರ್ ಫ್ರಮ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಇನ್ಫಾರ್ಮೇಷನ್, ಅಂದರೆ ನಾವು ಇನ್ಫಾರ್ಮೇಷನ್ ಕಳಿಸುವಾಗ ಒಬ್ಬ ಸೆಂಡರಿಂದ ಒಬ್ಬ ರಿಸೀವರ್ಗೆ ಟ್ರಾನ್ಸ್ಫರ್ ಮಾಡುವಾಗ ಒಂದು ಬಿಟ್ ಏನಾದರೂ ವ್ಯತ್ಯಾಸ ಆಯಿತು, ಅಂದರೆ ವಿ ಆರ್ ಟ್ರಾನ್ಸ್ಫರಿಂಗ್ 0 1 1 0 1, ಇಲ್ಲಿ ನಮಗೆ ರಿಸೀವ್ ಆಗಿರೋದು 0 3 0 1 1 1, ದಟ್ ಮೀನ್ಸ್ 1 ಬಿಟ್ ವ್ಯತ್ಯಾಸ ಆಯಿತು.
ಸೊ ಸೆಂಡರಿಂದ ರಿಸೀವರಿಗೆ ಬರುವಾಗ ಒಂದು ಬಿಟ್ಟು ಎರರ್ ಮಿಸ್ಟೇಕ್ ಆದರೆ ಅದನ್ನು ನಾವು ಸಿಂಗಲ್ ಬಿಟ್ ಎರರ್ ಅಂತ ಕರಿತೀವಿ. ಅದೇ ಮಲ್ಟಿಪಲ್ ಬಿಟ್ ಎರರ್, ಇಫ್ ಟೂ ಆರ್ ಮೋರ್ ಬಿಟ್ಸ್ ಆರ್ ಡಿಫರ್ ಬಿಟ್ವೀನ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಡೇಟಾ ಸ್ಟ್ರೀಮ್, ಅಂದರೆ ಒಂದಕ್ಕಿಂತ ಎರಡು ಸಂಖ್ಯೆ ಮಿಸ್ಟೇಕ್ ಆದರೆ ಕಳಿಸುವಾಗ ಅಥವಾ ರಿಸೀವ್ ಮಾಡುವಾಗ ಅದನ್ನು ಮಲ್ಟಿಪಲ್ ಬಿಟ್ ಎರರ್ ಅಂತ ಕರಿತೀವಿ. ನೋಡಿ, 0 1 1 0 1 ನಾವು ಕಳಿಸಿರೋದು, ಅಲ್ಲಿ ರಿಸೀವ್ ಮಾಡುವಾಗ 0 1 0 1 1 ಅಂದರೆ ಅಲ್ಲಿ ಎರಡು ಬಿಟ್ ಮಿಸ್ಟೇಕ್ ಆಯಿತು. 0 ಪ್ರಾಪರ್ ಆಗಿ ಹೋಗಿದೆ, 1 ಪ್ರಾಪರ್ ಆಗಿ ಹೋಗಿದೆ, ಆದರೆ ಇನ್ನೊಂದು ಕಡೆ 1 ಇರೋ ಕಡೆ 0 ಆಗಿದೆ, 0 ಕಡೆ 1 ಆಗಿದೆ, ಅಂದರೆ ಎರಡು ಬಿಟ್ಟು ತಪ್ಪಾಯಿತು, 3 ಬಿಟ್ಟು ಪ್ರಾಪರ್ ಆಗಿ ಹೋಗಿದೆ. ಸೊ ಹಂಗಂದರೆ ಇಟ್ ಈಸ್ ಅಗೇನ್ ಎ ಮಿಸ್ಟೇಕ್, ಇಲ್ಲಿ ಎರಡು ಸಂಖ್ಯೆ ಮಿಸ್ಟೇಕ್ ಆಯಿತು. ಸೊ ಹಂಗಾಗಿ ಅದನ್ನು ನಾವೇನಂತ ಕರಿತೀವಿ, ಮಲ್ಟಿಪಲ್ ಬಿಟ್ ಎರರ್. ಇಟ್ಸ್ ಎ ಮಿಸ್ಟೇಕ್ ವೇರ್ ಟೂ ಬಿಟ್ಸ್ ಗಾಟ್ ಕರೆಕ್ಟ್, ಟೂ ಬಿಟ್ಸ್ ಗಾಟ್ ಪ್ರಾಬ್ಲಮ್ ವೈಲ್ ಟ್ರಾನ್ಸ್ಫರಿಂಗ್ ಫ್ರಮ್ ಸೆಂಡರ್ ಟು ರಿಸೀವರ್. ಸೊ ಹಂಗಾಗಿ ಇದನ್ನು ಮಲ್ಟಿಪಲ್ ಬಿಟ್ ಎರರ್ ಅಂತ ಕರಿತೀವಿ. ವೆನ್ ಯು ಕಮ್ ಫಾರ್ ದಿ ಬರ್ಸ್ಟ್ ಎರರ್, ಬರ್ಸ್ಟ್ ಎರರ್ ಅಂದರೆ ದ ಬರ್ಸ್ಟ್ ಅಂದರೆ ಅಟ್ ಎ ಟೈಮ್, ನಿಮಗೆ ಗೊತ್ತು ಅಟ್ ಎ ಟೈಮ್ ಬ್ಲಾಸ್ಟ್ ಆಗೋದು. ವೇರ್ ಟೂ ಆರ್ ಮೋರ್ ಬಿಟ್ಸ್ ಚೇಂಜ್ಡ್ ಇನ್ ದ ಟ್ರಾನ್ಸ್ಮಿಟೆಡ್ ಡೇಟಾ ಆ್ಯಂಡ್ ದ ಎರರ್ ಬರ್ಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ಸ್ಟಾರ್ಟಿಂಗ್ ಎರರ್ ಬಿಟ್ ಟು ದಿ ಎಂಡಿಂಗ್ ಎರರ್ ಬಿಟ್. ಅಂದರೆ ನಾವು ಕಳಿಸೋ ಸ್ಟಾರ್ಟಿಂಗ್ ಕಳಿಸೋದ್ರಿಂದ ರಿಸೀವ್ ಆಗೋವರೆಗೂ ಎಲ್ಲ ಬಿಟ್ಸು ಮಿಸ್ಟೇಕ್ ಆದಾಗ ಅಥವಾ ರಿಸೀವ್ ಮಾಡುವಾಗಲೇ ತಪ್ಪಾದಾಗ ಅದನ್ನು ಬರ್ಸ್ಟ್, ಬರ್ಸ್ಟ್ ಅಂದರೆ ಅಟ್ ಎ ಟೈಮ್ ಮೋರ್ ದೆನ್ ಒನ್ ಮಿಸ್ಟೇಕ್ ಆಗೋದನ್ನು, ಬಿಟ್ ಚೇಂಜ್ ಮಾಡುವಾಗ ಮೋರ್ ದೆನ್ ಒನ್ ಮಿಸ್ಟೇಕ್ ಆಗೋದನ್ನು ನಾವು ಬರ್ಸ್ಟ್ ಎರರ್ ಅಂತೀವಿ. ದ ಬರ್ಸ್ಟ್ ಮೀನ್ಸ್ ಟೂ ಆರ್ ಮೋರ್ ಬಿಟ್ ಚೇಂಜ್ ಇನ್ ದ ಟ್ರಾನ್ಸ್ಮಿಟೆಡ್ ಡೇಟಾ ಆ್ಯಂಡ್ ದ ಎರರ್ ಬರ್ಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ಸ್ಟಾರ್ಟಿಂಗ್ ಎರರ್ ಬಿಟ್ ಟು ದಿ ಎಂಡಿಂಗ್ ಎರರ್ ಬಿಟ್. ವಿ ಕ್ಯಾನ್ ಸಿ ಎಕ್ಸಾಂಪಲ್, 0 1 0 1 ಅಂತ ನಮ್ಮ ಸೆಂಡರ್ ಸೆಂಡ್ ಮಾಡಿದ್ದೀವಿ. ಇಲ್ಲಿ ರಿಸೀವ್ ಮಾಡುವಾಗ 0 0 0 1 1 ಈ ಥರ ರಿಸೀವ್ ಆಗಿದೆ, 0 0 0 1 1 ಈ ಥರ ರಿಸೀವ್ ಆದಾಗ ಸೊ ನಮಗಿಲ್ಲಿ ಏನಾಯಿತು, ಈವನ್ ಎ ಸಿಂಗಲ್ ಡೇಟಾ ಈಸ್ ನಾಟ್ ಪ್ರಾಪರ್ಲಿ ರಿಸೀವ್ಡ್. ಸೊ ಇಂಥ ಟೈಮ್ ಈ ಥರ ಮಿಸ್ಟೇಕ್ ಆಗುವಂಥ ಡೇಟಾ ಕಳಿಸುವಾಗ ಅಟ್ ಎ ಟೈಮ್ ಮಲ್ಟಿಪಲ್ ಡೇಟಾ ಬಿಟ್ಸ್ ಕರೆಕ್ಟ್ ಪ್ರಾಬ್ಲಮ್ ಆದಾಗ ಅದನ್ನು ನಾವು ಬರ್ಸ್ಟ್ ಎರರ್ ಅಂತ ಕರಿತೀವಿ. ಸೊ ಹೋಪ್ ಯು ಹ್ಯಾವ್ ಕ್ಲಾರಿಫೈಡ್. ಎರರ್ಸಲ್ಲಿ ಮೂರು ಥರ ಎರರ್ಸ್ ಇದೆ, ಸಿಂಗಲ್ ಬಿಟ್ ಎರರ್, ಮಲ್ಟಿಪಲ್ ಬಿಟ್ ಎರರ್, ಬರ್ಸ್ಟ್ ಎರರ್. ಸಿಂಗಲ್ ಬಿಟ್ ಎರರ್ ಅಂದರೆ ವೆಲ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ದ ಇನ್ಫಾರ್ಮೇಷನ್ ಓನ್ಲಿ ಎ ಬಿಟ್ ಆಫ್ ಎರರ್ ಮೇಡ್ ಬಿ ಅಕ್ಕರ್, ದಟ್ ಟೈಪ್ ಆಫ್ ಎರರ್ ವಿ ಕಾಲ್ಡ್ ಆಸ್ ಎ ಸಿಂಗಲ್ ಬಿಟ್. ಅದೇ ಮಲ್ಟಿಪಲ್ ಬಿಟ್ ಅಂದರೆ ಮೋರ್ ದೆನ್ ಒನ್ ಬಿಟ್, ಸೊ ಐದರ್ ಟೂ ಬಿಟ್ಸ್ ಆರ್ ಒನ್ ಬಿಟ್, ಸೊ ಆವಾಗ ಮಲ್ಟಿಪಲ್ ಬಿಟ್ ಅಂತ ಕರಿತೀವಿ. ಸೊ ಅದೇ ಬರ್ಸ್ಟ್ ಎರರ್ ಅಂದರೆ ದ ಬರ್ಸ್ಟ್ ವೇರ್ ಮಲ್ಟಿಪಲ್ ಟೂ ಆರ್ ಮೋರ್ ದೆನ್ ಟೂ ಬಿಟ್ಸ್ ಎರರ್ ವಿಲ್ ಬಿ ಗೆಟ್ ಎ ಮಿಸ್ಟೇಕ್ಸ್. ದಟ್ ಮೀನ್ಸ್ ವೈಲ್ ಟ್ರಾನ್ಸ್ಫರಿಂಗ್ ದ ಇನ್ಫಾರ್ಮೇಷನ್ ಟು ಆರ್ ಮೋರ್ ಬಿಟ್ ಚೇಂಜ್ ಇನ್ ಟು ಟ್ರಾನ್ಸ್ಮಿಟೆಡ್ ಡೇಟಾ ಆ್ಯಂಡ್ ದ ಎರರ್ಸ್ ಮೇ ಬರ್ಸ್ಟ್ ವೇರ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ಸ್ಟಾರ್ಟಿಂಗ್ ಎರರ್ ಬಿಟ್ ಟು ದಿ ಎಂಡಿಂಗ್ ಎರರ್ ಬಿಟ್. ದಟ್ ಟೈಪ್ ಆಫ್ ಎರರ್ ವಿ ಕಾಲ್ ದೆನ್ ಬರ್ಸ್ಟ್ ಎರರ್. ಕಾಸಸ್ ಆಫ್ ಎರರ್ಸ್, ವಾಟ್ ವಿಲ್ ಬಿ ದ ಮೇನ್ ರೀಸನ್ಸ್ ಫಾರ್ ದಿಸ್ ಎರರ್? ಟ್ರಾನ್ಸ್ಮಿಷನ್ ಎರರ್, ದೀಸ್ ಎರರ್ಸ್ ಆರ್ ಅಕರ್ಡ್ ಇನ್ ದ ಕಮ್ಯುನಿಕೇಷನ್ ಮೀಡಿಯಾ ಡ್ಯೂ ಟು ಸಿಗ್ನಲ್ ಡಿಸಾರ್ಟೇಷನ್. ಯಾಕೆ ಈ ಎರರ್ಸ್ ಆಗ್ಬೋದು, ಕಾರಣ ಏನು? ಸಮ್ ಟೈಮ್ ನಾನು ನಿಮ್ಗೆ ಹೇಳಿದೆ, ಡಿವೈಸ್ ರಿಸೀವರ್ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಿಮ್ಮ ಸಿಗ್ನಲ್ ಡಿಸಾರ್ಟೇಷನ್ ಅಂದರೆ ನೆಟ್ವರ್ಕ್ ಇಶ್ಯೂ ಇರ್ಬೋದು, ಅಥವಾ ನಿಮ್ಮ ಡಿವೈಸ್ ಚಾರ್ಜ್ ಇಲ್ಲದೆ ಇರಬಹುದು, ಅಥವಾ ನಿಮ್ಮ ಡಿವೈಸ್ ಸಮಸ್ಯೆ ಇರ್ಬೋದು, ಅಥವಾ ನೀವು ಹೋಗಿರೋ ಕಡೆ ನಿಮ್ಮ ಮೀ ಡಿವೈಸ್ ನೆಟ್ವರ್ಕ್ ಸಪೋರ್ಟ್ ಮಾಡದೇ ಇರಬಹುದು. ಅಂಥ ಎರರ್ಸ್ನ ನಾವು ಕಮ್ಯುನಿಕೇಷನ್ ಮೀಡಿಯಾನಲ್ಲಿ ಎರರ್ಸ್ ಆಗೋದನ್ನು ಟ್ರಾನ್ಸ್ಮಿಷನ್ ಎರರ್ ಅಂತ ಕರಿತೀವಿ. ಅದೇ ದೇರ್ ಮೈಟ್ ಬಿ ಒನ್ ಮೋರ್ ಚಾನ್ಸಸ್ ಕಾಲ್ಡ್ ಸ್ಟೋರೇಜ್ ಎರರ್. ದ ಎರರ್ ಅಕರ್ ಡ್ಯೂ ಟು ಡೇಟಾ ಸ್ಟೋರೇಜ್ ಎರರ್ ವೇರ್ ದ ಮೆಮೊರಿ ಟ್ರ್ಯಾಕ್ಸ್ ವಿಲ್ ಕರಪ್ಟ್ ಡ್ಯೂರಿಂಗ್ ರೈಟಿಂಗ್ ಡ್ಯೂ ಟು ಎನಿ ಪವರ್ ಸಪ್ಲೈ ಫೇಲ್ಯೂರ್ಸ್. ಅಂದ್ರೇನು, ದ ಎರರ್ಸ್ ಅಕರ್ ಡ್ಯೂ ಟು ಡೇಟಾ ಸ್ಟೋರೇಜ್ ಎರರ್. ನೀವು ಸ್ಟೋರ್ ಮಾಡಿರುವಂಥ ಡೇಟಾನಲ್ಲಿ ಮಿಸ್ಟೇಕ್ ಆಗಿ ಮೆಮೊರಿ ಟ್ರ್ಯಾಕ್ಸ್ ವಿಲ್ ಕರಪ್ಟ್. ಮೆಮೊರಿ ಕೆಲವೊಂದು ಸರಿ ನೀವು ಕಳಿಸ್ಬೇಕಾದ್ರೇ ಕರಪ್ಟ್ ಆಗಿಬಿಡ್ಬೋದು. ಅಂಥ ಟೈಮಲ್ಲಿ ಆಗುವಂಥ ಮಿಸ್ಟೇಕ್ಸ್ನ ಸ್ಟೋರೇಜ್ ಎರರ್ ಅಂತಲೂ ಹೇಳ್ಬೋದು.
ಅಥವಾ ಪವರ್ ಸಪ್ಲೈ ಫೇಲ್ಯೂರ್ ಆಗುವಂಥ ಎರರು, ಎಲ್ಲಿ ಕಳಿಸುವಾಗ ಪವರ್ ಸಪ್ಲೈ ಫೇಲ್ಯೂರ್ ಆದಾಗ, ಅರ್ಧಬರ್ಧ ಸ್ಟೋರ್ ಆಗಿದ್ದಾಗ, ನಿಮಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಹೋಗದೇ ಇರೋದ ಕಾರಣ ಅದನ್ನು ಸ್ಟೋರೇಜ್ ಎರರ್ ಅಂತ ಕೂಡ ನಾವು ಕರಿತೀವಿ. ಆ್ಯಂಡ್ ವೆನ್ ಯು ಕಮ್ ಫಾರ್ ದಿ ಎರರ್ ಡಿಟೆಕ್ಷನ್, ಇಂಥ ಎರರ್ಸ್ನ ಯಾವ ರೀತಿ ಡಿಟೆಕ್ಟ್ ಮಾಡಬಹುದು? ಎರರ್ ಡಿಟೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ವೇರಿಫೈಯಿಂಗ್ ದ ರಿಸೀವ್ಡ್ ಇನ್ಫಾರ್ಮೇಷನ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಟ್ ದ ರಿಸೀವರ್ ಎಂಡ್. ಎರರ್ ಡಿಟೆಕ್ಷನ್ ಮೇನ್ ಉದ್ದೇಶ ಏನು? ಇಟ್ ಈಸ್ ದ ಪರ್ಪಸ್ ಟು ವೇರಿಫೈ ದ ರಿಸೀವ್ಡ್ ಇನ್ಫಾರ್ಮೇಷನ್, ನೀವು ಕಳಿಸಿರೋ ಇನ್ಫಾರ್ಮೇಷನು ಇನ್ನೊಬ್ಬರಿಗೆ ತಲುಪುವಾಗ ವೆದರ್ ಇಟ್ ಈಸ್ ಕರೆಕ್ಟೆಡ್ ಆರ್ ನಾಟ್ ಅಂಡ್ ದ ರಿಸೀವರ್ ಎಂಡ್. ನೀವು ಕಳಿಸಿರೋದು ಪ್ರಾಪರಾಗಿ ರಿಸೀವ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಡಿಟೆಕ್ಟ್ ಮಾಡೋದೆ ಎರರ್ ಡಿಟೆಕ್ಷನ್. ನೋಡಿ, ಇಲ್ಲಿ ಪ್ಯಾರಿಟಿ ಬಿಟ್ಟು ಅದನ್ನು ಯಾವ ರೀತಿ ಡಿಟೆಕ್ಟ್ ಮಾಡ್ತೀವಿ? ದೇರ್ ಇಸ್ ಡಿಫ್ರೆಂಟ್ ವೇಸ್ ಆಫ್ ಡಿಟೆಕ್ಟಿಂಗ್. ಅದರಲ್ಲಿ ಮುಖ್ಯವಾಗಿ ಬಂದು ಪ್ಯಾರಿಟಿ ಬಿಟ್. ಪ್ಯಾರಿಟಿ ಬಿಟ್ ಈಸ್ ದ ಅಡಿಷ್ನಲ್ ಬಿಟ್ ಯೂಸ್ ಟು ಫಾರ್ ಎ ಬಿಟ್ ಆಫ್ ಎರರ್ ಡಿಟೆಕ್ಷನ್. ನಿಮಗೆ ಫೈಂಡ್ ಮಾಡೋ ಅಂಥ ಎರರಲ್ಲಿ ಒಂದು ಅಡಿಷ್ನಲ್ ಬಿಟ್ ಆ್ಯಡ್ ಮಾಡಿ ಪ್ಯಾರಿಟಿ ಬಿಟ್ ಅಂತ ಚೆಕ್ ಮಾಡ್ತೀವಿ. ಅದು ಎರಡು ಥರ ಇದೆ. ಒಂದು ಈವನ್ ಪ್ಯಾರಿಟಿ ಬಿಟ್, ಇನ್ನೊಂದು ಆಡ್ ಪ್ಯಾರಿಟಿ ಬಿಟ್. ಈವನ್ ಪ್ಯಾರಿಟಿ ಬಿಟ್ ಅಂದರೆ ಏನು? ಇಫ್ ದ ಟೋಟಲ್ ನಂಬರ್ ಆಫ್ ಒನ್ಸ್ ಈಸ್ ಈವನ್ ಇನ್ ದ ಆಡ್ ಆ್ಯಂಡ್ ನಂಬರ್, ದೆನ್ ಇಟ್ ಈಸ್ ಕಾಲ್ಡ್ ಈವನ್ ಪ್ಯಾರಿಟಿ ಬಿಟ್. ಅಂದರೆ ನಾವು ಸೊನ್ನೆ ಮತ್ತು ಒನ್ನು ಅದನ್ನೇ ಪಾಸ್ ಮಾಡ್ತಿರ್ತೀವಿ. ಈವನ್ ಪ್ಯಾರಮಿಟ್ ಅಂದರೆ ನಮ್ಮಲ್ಲಿ ಬೈನರಿ ಸಂಖ್ಯೆ ಸೊನ್ನೆ ಅಥವಾ ಒಂದು, ಝೀರೋ ಅಥವಾ ಒನ್ನ ಕಳಿಸ್ಬೇಕಾದ್ರೆ ನಾವು ಕಳಿಸಿರುವಂಥ ಬಿಟ್ಸಲ್ಲಿ ಒನ್ನು ಈವನ್ ಆಗಿದ್ದರೆ ಇದನ್ನು ಈವನ್ ಪ್ಯಾರಿಟಿ ಬಿಟ್ ಅಂತ ಕರಿತೀವಿ. ಸೊನ್ನೆ ನಾ ನೋಡಲ್ಲ, ನಾವು ಒನ್ ನಂಬರ್ ಆಫ್ ಒನ್ಸ್ ಈವನ್ ಆಗಿದೆಯಾ, ಈವನ್ ಆಗಿದ್ದರೆ ಈವನ್ ಪ್ಯಾರಿಟಿ ಬಿಟ್, ಏನು ಸಮಸ್ಯೆ ಇಲ್ಲ. ಆಡ್ ಆಗಿದ್ದರೆ ಆವಾಗ ಒನ್ನ ಸೇರಿಸ್ಕೊಳ್ತೀವಿ, ಸೊ ಇಟ್ ವಿಲ್ ಬಿ ಈಕ್ವಲೆಂಟ್ ಸಾಲ್ವ್ ಅಂತ. ಅದೇ ಥರ ಆಡ್ ಪ್ಯಾರಿಟಿ ಬಿಟ್, ಇಲ್ಲಿ ಆಡ್ ವ್ಯಾಲ್ಯೂನ ಚೆಕ್ ಮಾಡುತ್ತೆ. ಆ ನಂಬರ್ ಕಳಿಸಿರೋ ನಾವು ಬಿಟ್ಸಲ್ಲಿ ಈವನ್ ಆಗಿದ್ದರೆ ಅವನ್ನ ಇನ್ನೊಂದು ಒಂದನ್ನು ಆ್ಯಡ್ ಮಾಡಿದಾಗ ಅದು ಆಡ್ ಆಗುತ್ತೆ. ಸೊ ದಟ್ ಈಸ್ ಟೋಟಲ್ ನಂಬರ್ ಆಫ್ ಒನ್ಸ್ ಆಫ್ ದಿ ಆಡ್, ಟೋಟಲ್ ನಂಬರ್ ಆಫ್ ಒನ್ಸ್ ಇನ್ ದ ಆಡ್ ಇನ್ ದ ಕೋಡ್ ಆರ್ ನಂಬರ್, ದೆನ್ ಇಟ್ ಈಸ್ ಕಾಲ್ಡ್ ಅದನ್ ಆಡ್ ಪ್ಯಾರಿಟಿ ಬಿಟ್. ಅಂದರೆ ನಾವಿಲ್ಲಿ ನಂಬರ್ ಆಫ್ ಒನ್ಸ್ನ ಚೆಕ್ ಮಾಡುವಾಗ ಈವನ್ ಇನ್ ದ ಕೋಡ್ ಆರ್ ನಂಬರ್ ಅದನ್ನು ಈವನ್ ಇದ್ದರೆ ಇಲ್ಲಿ ಈವನ್ ಪ್ಯಾರಿಟಿ ಬಿಟ್ ಅಂತೀವಿ, ಆಡ್ ಇದ್ದರೆ ಆಡ್ ಪ್ಯಾರಿಟಿ ಬಿಟ್. ಅಕಸ್ಮಾತ್ ಒನ್ ಈವನ್ ಇಲ್ಲ ಅಂದರೆ ವಿ ವಿಲ್ ಆ್ಯಡ್ ಒನ್ ಮೋರ್ ಒನ್ ಆ್ಯಂಡ್ ಮೇಕ್ ಇಟ್ ಆಸ್ ಈವನ್ ಪ್ಯಾರಿಟಿ ಬಿಟ್. ಇಫ್ ಯು ಆ್ಯಡ್ ಒನ್ ಎಕ್ಸ್ಟ್ರಾ ಟು ದಿ ಒನ್ ಮೋರ್ ನಂಬರ್ ದೆನ್ ಇಫ್ ಇಟ್ ಈಸ್ ನಾಟ್ ಎನ್ ಆಡ್ ದೆನ್ ವಿ ಆ್ಯಡ್ ಒನ್ ಮೋರ್ ಎಕ್ಸ್ಟ್ರಾ ದೆನ್ ವಿ ಕಾಲ್ಡ್ ಇಟ್ ಈಸ್ ಆ್ಯನ್ ಆಡ್ ಪ್ಯಾರಿಟಿ ಬಿಟ್. ಸೊ ಆಡ್ ಪ್ಯಾರಿಟಿ ಬಿಟ್ ನಥಿಂಗ್ ಬಟ್ ಒನ್, ಇಫ್ ದ ನಂಬರ್ ಆಫ್ ಒನ್ಸ್ ಆರ್ ಆಡ್ then even then one will be added and make it is an odd parity bit. If the numbers of one are even then we add, if it is odd and it is not even, if we are checking even parity bit, we will add one to that extra bit and we give that, we make it as an even parity bit. So like this, even parity bit and odd parity bit will be checked. Only a single bit errors can be detected using this method and it does not check for two bit errors in a groups. ನೋಡಿ, ಈ ಥರ ಒಂದು ಎಕ್ಸಾಂಪಲ್, ಆಡ್ ಪ್ಯಾರಿಟಿ ಬಿಟ್ಗೆ ಈವನ್ ಪ್ಯಾರಿಟಿ. ನೋಡಿ ಇಲ್ಲಿ 000 ಅಂದರೆ ಎಲ್ಲ ಸೊನ್ನೆ ಇರೋದ್ರಿಂದ ಇಲ್ಲಿ ಪ್ಯಾರಿಟಿ ಬಿಟ್ಟು ಕೂಡ ಝೀರೋನೇ ಆಗುತ್ತೆ. ಅದೇ ಇಲ್ಲಿ 001 ಅಂದ ತಕ್ಷಣ ಇಲ್ಲಿ ಯಾವುದು ಬಿಟ್ ಆ್ಯಡ್ ಮಾಡಬೇಕು? ಈವನ್ ಪ್ಯಾರಿಟಿ 1 ಬರುತ್ತೆ. ಇಲ್ಲಿ 10 ಎಗೇನ್ 1 ಇಸ್ ಮಿಸ್ಸಿಂಗ್, 1 ವಿಲ್ ಬಿ ಆ್ಯಡೆಡ್. 1 ಇರೋದ್ರಿಂದ ಇಲ್ಲಿ 0 ಆ್ಯಡ್ ಮಾಡ್ಕೊತೀವಿ. 0100 ಅಂದ ತಕ್ಷಣ 1 ಆ್ಯಡ್ ಮಾಡ್ಕೊತೀವಿ, ಬಿಕಾಸ್ ಇಟ್ ಈಸ್ ಈವನ್, ಎರಡೂ ಒಂದು ಸಮವಾಗಿರಬೇಕು. 0101 ಅಂದ ತಕ್ಷಣ ಇಲ್ಲಿ 0 ಬರುತ್ತೆ. 00110 ದ ಪ್ಯಾರಿಟಿ ಬಿಟ್ ಈಸ್ 0. 0111 ದ ಪ್ಯಾರಿಟಿ ಬಿಟ್ ಈಸ್ 1. 1000 ದ ಪ್ಯಾರಿಟಿ ಬಿಟ್ ಈಸ್ 1. 1001 ಪ್ಯಾರಿಟಿ ಬಿಟ್ ಈಸ್ 0. ಅದೇ ಥರ ನೋಡಿ ಉಲ್ಟಾ ಇಲ್ಲಿ ಆಟ್ ಪ್ಯಾರಿಟಿ ಬಿಟ್ 00 ಇರೋದ್ರಿಂದ ಅಲ್ಲಿ ನಾವು 0 ಮಾತ್ರ ಆ್ಯಡ್ ಮಾಡಿದ್ವಿ, ಬಿಕಾಸ್ ಅದು ಈವನ್, ಇಲ್ಲಿ ಆಡ್ ಇರೋದ್ರಿಂದ 1 ಇರಲೇಬೇಕು. ಹಾಗಾಗಿ 1 ಪ್ಯಾರೆಂಟ್ ಬಿಟ್ ಆ್ಯಡ್ ಮಾಡ್ಕೊಂಡ್ವಿ. 001 ಅಂದ ತಕ್ಷಣ ಇಲ್ಲಿ ಆಡ್ ಇರೋದ್ರಿಂದ ನಾವು 1 ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, 0 ಬರುತ್ತೆ. 010 ಎಗೇನ್ 1 ಇರೋದ್ರಿಂದ ವಿ ವಿಲ್ ಆ್ಯಡ್ 0. 0011 ಇರೋದ್ರಿಂದ ವಿ ವಿಲ್ ಆ್ಯಡ್ ಒನ್ ಮೋರ್ ಬಿಟ್ ಕಾಲ್ಡ್ 1.
0100 ಅಂದ ತಕ್ಷಣ ಇಟ್ ಈಸ್ ಆಡ್ ಓನ್ಲಿ ವಿ ಆ್ಯಡ್ 0 0101 ಅಂದ ತಕ್ಷಣ ಇಟ್ ಈಸ್ ಈವನ್ ವಿ ಆ್ಯಡ್ ಒನ್ ಮೋರ್ ಪ್ಯಾರಿಟಿ ಬಿಟ್ 1 0110 ಅಲ್ಲಿ ನಮಗೆ ಆಡ್ ಇರೋದ್ರಿಂದ ಈವನ್ ಅಲ್ಲ ಆಡ್ ಇರೋದ್ರಿಂದ ಸೊ ನಾವು ಏನು ಮಾಡಬೇಕು ಒನ್ನನ್ನು ಆ್ಯಡ್ ಮಾಡಬೇಕು 0111 ಇರೋದ್ರಿಂದ ಇಟ್ ಈಸ್ ಆಡ್ ಪ್ಯಾರಿಟಿ ಬಿಟ್ ವಿ ವಿಲ್ ಆ್ಯಡ್ 0 ಅದೇ ಥರ 1000 ಇರೋದ್ರಿಂದ ವಿ ವಿಲ್ ಆ್ಯಡ್ 0 ಓನ್ಲಿ ಬಿಕಾಸ್ ಇಟ್ ಈಸ್ ಅನ್ ಆಡ್ ಪ್ಯಾರಿಟಿ ಬಿಟ್ 1001 ಇರೋದ್ರಿಂದ ವಿ ವಿಲ್ ಆ್ಯಡ್ 1 ಬಿಕಾಸ್ ಇಟ್ ಈಸ್ ನಾಟ್ ಎನ್ ಈವನ್ ಪ್ಯಾರಿಟಿ ಬಿಟ್ ಇಟ್ ಈಸ್ ಅನ್ ಆಡ್ ಪ್ಯಾರಿಟಿ ಲೈಕ್ ದಿಸ್ ವಿ ಕರೆಕ್ಟ್ ಬಟ್ ಇಟ್ ಈಸ್ 1 ವಿಚ್ ಹೆಲ್ಪ್ ಟು ಡಿಟೆಕ್ಟ್ ಓನ್ಲಿ ಎ ಸಿಂಗಲ್ ಬಿಟ್ ಇನ್ ಆರ್ಡರ್ ಟು ಕರೆಕ್ಟ್ ಮೋರ್ ದೆನ್ 1 ಬಿಟ್ ಕರೆಕ್ಷನ್ ಸೊ ಎರರ್ ಕರೆಕ್ಷನ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಎರರ್ ಡಿಟೆಕ್ಷನ್ ಸೊ ರಿಸೀವರ್ ಡಿಟೆಕ್ಟ್ಸ್ ಎರರ್ ಆನ್ ದಿ ಮೆಸೇಜ್ ಆಫ್ ರಿಸೀವಿಂಗ್ ದ ಎರರ್ ವಿಲ್ ಬಿ ಕರೆಕ್ಟೆಡ್ ಓನ್ಲಿ ಆನ್ ಬೇಸ್ ಆಫ್ ರಿಸೀವಿಂಗ್ ಸೊ ಇಟ್ ವಿಲ್ ಹೆಲ್ಪ್ ಓನ್ಲಿ ಫಾರ್ ಸಿಂಗಲ್ ಬಿಟ್ ಇಟ್ ಡಸ್ ನಾಟ್ ಹೆಲ್ಪ್ ದ ಯೂಸರ್ ಫಾರ್ ಚೆಕಿಂಗ್ 2-bit ಎರರ್ ಸೊ ಹೌ ಟು ಕರೆಕ್ಟ್ ಫಾರ್ 2-bit ಎರರ್ ಎರರ್ ಕರೆಕ್ಷನ್ ಕೋಡ್ ಕ್ಯಾನ್ ಬಿ ಡನ್ ಎರರ್ ಕರೆಕ್ಷನ್ ಕೋಡ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಎರರ್ ಡಿಟೆಕ್ಷನ್ ವೆರ್ ದ ರಿಸೀವರ್ ಡಿಟೆಕ್ಟ್ಸ್ ದ ಎರರ್ ಇನ್ ದ ಮೆಸೇಜ್ ಎರರ್ ವಿಚ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ದ ಡಿಫ್ರೆಂಟ್ ಸ್ಟೆಪ್ ಅದರಲ್ಲಿ ಫಸ್ಟ್ ಒನ್ ಹೆಮ್ಮಿಂಗ್ ಕೋಡ್ ಹೆಮ್ಮಿಂಗ್ ಕೋಡ್ ಈಸ್ ಯೂಸ್ ಟು ಡಿಟೆಕ್ಟ್ ಎ ಬಿಟ್ ಎರರ್ ಬಟ್ ಆಲ್ಸೋ ಐಡೆಂಟಿಫೈ ದ ಬಿಟ್ ವೆದರ್ ಇಟ್ ಈಸ್ ಎನ್ ಪ್ರಾಪರ್ ಎರರ್ ಆರ್ ಇಟ್ ಈಸ್ ಕ್ಯಾನ್ ಬಿ ಕರೆಕ್ಟೆಡ್ ಆರ್ ನಾಟ್ ದ ಬಿಟ್ ದಟ್ ಈಸ್ ಇನ್ ಎರರ್ ಸೊ ದಟ್ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಆರ್ ನಾಟ್ ದ ಹೆಮ್ಮಿಂಗ್ ಕೋಡ್ ಯೂಸಸ್ ನಂಬರ್ ಆಫ್ ಪ್ಯಾರಿಟಿ ಬಿಟ್ಸ್ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಇನ್ಫಾರ್ಮೇಷನ್ ಬಿಟ್ಸ್ ಲೊಕೇಟೆಡ್ ಅಟ್ ಸರ್ಟನ್ ಪೊಸಿಷನ್ ಇನ್ ದ ಕೋಡ್ ಗ್ರೂಪ್ ದ ಸ್ಟೆಪ್ಸ್ ಆರ್ ನಂಬರ್ ಆಫ್ ಪ್ಯಾರಿಟಿ ಬಿಟ್ ಪ್ಲೇಸ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ಇನ್ ದ ಕೋಡ್ ಅಸೈನ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ವ್ಯಾಲ್ಯೂಸ್ ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಆ್ಯಂಡ್ ಎರರ್ ನೋಡಿ ಎರರ್ ಕರೆಕ್ಷನ್ ಕೋಡಲ್ಲಿ ಹೆಮ್ಮಿಂಗ್ ಕೋಡ್ ತುಂಬ ವೈಟಲ್ ರೋಲ್ ಪ್ಲೇ ಮಾಡುತ್ತೆ ಹೆಮ್ಮಿಂಗ್ ಕೋಡ್ ಓನ್ಲಿ ಯೂಸ್ ಟು ಡಿಟೆಕ್ಟ್ ಎರರ್ ಬಿಟ್ ಬಟ್ ಆಲ್ಸೋ ಟು ಐಡೆಂಟಿಫೈ ದ ಬಿಟ್ ದಟ್ ಈಸ್ ಇನ್ ಎರರ್ ಇಟ್ ಕ್ಯಾನ್ ಬಿ ಕರೆಕ್ಟೆಡ್ ಹೆಮ್ಮಿಂಗ್ ಕೋಡ್ ಯೂಸಸ್ ಎ ನಂಬರ್ ಆಫ್ ಪ್ಯಾರಿಟಿ ಬಿಟ್ ಡಿಪೆಂಡಿಂಗ್ ಆನ್ ದಿ ನಂಬರ್ ಆಫ್ ಇನ್ಫಾರ್ಮೇಷನ್ ಬಿಟ್ಸ್ ಲೊಕೇಟೆಡ್ ಅಟ್ ಸರ್ಟನ್ ಪೊಸಿಷನ್ ಇನ್ ದ ಕೋಡ್ ಗ್ರೂಪ್ ಆ ಗ್ರೂಡ್ ಗ್ರೂಪಲ್ಲಿ ಸರ್ಟನ್ ಪೊಸಿಷನ್ನ ನಾವು ಅಲೋಕೇಟ್ ಮಾಡಿ ನಂಬರ್ನ ಅಲೋಕೇಟ್ ಮಾಡ್ತೀವಿ ಅದಕ್ಕೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಬೇಕು ಮೊದಲನೇ ಸ್ಟೆಪ್ಪು ನಂಬರ್ ಆಫ್ ಪ್ಯಾರಿಟಿ ಬಿಟ್ಸ್ನ ಕಂಡುಹಿಡಿಬೇಕು ಎರಡನೇದು ಪ್ಲೇಸ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ಸ್ ಇನ್ ಕೋಡ್ ಮೂರನೇದು ಅಸೈನ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ವ್ಯಾಲ್ಯೂಸ್ ನಾಲ್ಕನೇದು ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಆ್ಯಂಡ್ ಎರರ್ ನಂಬರ್ ಆಫ್ ಪ್ಯಾರಿಟಿ ಬಿಟ್ಸ್ is to be included with the information bits to be determined by the relationship of twice of parity bit is equal to m plus p plus 1 ee formula na balustivi p andre number of parity bit m andre number of information bits okay twice of parity bit is equal to information bit plus parity bit plus 1 extra bit will be added adanna naavu yen heltivi ನಂಬರ್ ಆಫ್ ಪ್ಯಾರಿಟಿ ಬಿಟ್ಸ್ ಟು ಬಿ ಇನ್ಕ್ಲೂಡೆಡ್ ವಿತ್ ದ ಇನ್ಫಾರ್ಮೇಷನ್ ಬಿಟ್ ನಮ್ಮ ನಂಬರ್ ಆಫ್ ಪ್ಯಾರಿಟಿ ಬಿಟ್ ಜೊತೆ ಇನ್ಫಾರ್ಮೇಷನ್ ಬಿಟ್ನ ನಾವು ಆ್ಯಡ್ ಮಾಡ್ಕೊಳ್ತೀವಿ ಯಾವಾಗ ನಮ್ಮ ರಿಲೇಷನ್ಶಿಪ್ ಏನು ಸಿಗುತ್ತೆ ಟ್ವೈಸ್ ಆಫ್ ಪ್ಯಾರಿಟಿ ಬಿಟ್ ಇಸ್ ಇಕ್ವಲ್ ಟು ಇನ್ಫಾರ್ಮೇಷನ್ ಬಿಟ್ ಪ್ಲಸ್ ಪ್ಯಾರಿಟಿ ಬಿಟ್ ಪ್ಲಸ್ 1 ದ ಇನ್ಫಾರ್ಮೇಷನ್ ಬಿಟ್ ಆರ್ ಆಲ್ಸೋ ನೌನ್ ಬಟ್ ಪ್ಯಾರಿಟಿ ಬಿಟ್ಸ್ ಆರ್ ಫೌಂಡ್ ಟು ಬಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂಟಿಲ್ ದ ರಿಲೇಷನ್ಶಿಪ್ ಈಸ್ ಸ್ಯಾಟಿಸ್ಫೈ ಪ್ಲೇಸ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ಇನ್ ಕೋಡ್ The parity bits are placed in the position that are power of 2, 2 to the power of 1, 2 to the power of 2, 2 to the power of 3, aathara. A basement of parity bits na now position of 2 makantra place maartivi. Parity check na yavriti maartivi. Parity check is the process that ensure accurate data transmission between nodes during communication. Parity check na interest maaduttandre. It is the process to ensure accurate data transmission between the nodes during communication. Okay? ಸೊ ಇಲ್ಲಿ ನೋಡಿ ಎರರ್ ಕರೆಕ್ಷನ್ ಕೋಡಲ್ಲಿ ನಾವು ಹೆಮ್ಮಿಂಗ್ ಕೋಡ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ನಂಬರ್ ಆಫ್ ಪ್ಯಾರಿಟಿ ಬಿಟ್ ಪ್ಲೇಸ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ಇನ್ ಕೋಡ್ ಅಸೈನ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ವ್ಯಾಲ್ಯೂ ಡಿಟೆಕ್ಟಿಂಗ್ ಆ್ಯಂಡ್ ಎರೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಆ್ಯಂಡ್ ಎರರ್ ನಂಬರ್ ಆಫ್ ಪ್ಯಾರಿಟಿ ಬಿಟ್ ಅಂದರೆ ಇಟ್ ವಿಲ್ ಬಿ ಫಾಲೋ ಬೈ ಎ ಫಾರ್ಮುಲಾ ಟ್ವೈಸ್ ಆಫ್ ಪ್ಯಾರಿಟಿ ಬಿಟ್ ಇಸ್ ಇಕ್ವಲ್ ಟು ನಂಬರ್ ಆಫ್ ಪ್ಯಾರಿಟಿ ಬಿಟ್ ಪ್ಲಸ್ ಇನ್ಫಾರ್ಮೇಷನ್ ಬಿಟ್ ಪ್ಲಸ್ 1 ಎಕ್ಸ್ಟ್ರಾ ಬಿಟ್ ವಿಲ್ ಬಿ ಆ್ಯಡೆಡ್ ಅದೇ ಪ್ಲೇಸ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ಇನ್ ದ ಕೋಡ್ ಅಂದರೆ ಇಟ್ ವಿಲ್ ಬೇಸ್ಡ್ ಆನ್ ದಿ ಪ್ಯಾರಿಟಿ ಬಿಟ್ ಪೊಸಿಷನ್ ಆ್ಯಂಡ್ ದ ಪವರ್ ಆಫ್ 2
ಪ್ಯಾರಿಟಿ ಚೆಕ್ ಅಂದ್ರೇನು? ಇಟ್ ಈಸ್ ದ ಪ್ರೋಸೆಸ್ ದಟ್ ಎನ್ಶೂರ್ ಆಕ್ಯೂರ್ ಡೇಟಾ ಟ್ರಾನ್ಸ್ಮಿಷನ್ ಬಿಟ್ವೀನ್ ನೋಡ್ಸ್ ಡ್ಯೂರಿಂಗ್ ಕಮ್ಯುನಿಕೇಷನ್. ಆಕ್ಯೂರ್ ಡೇಟಾನ ನಾವು ಟ್ರಾನ್ಸ್ಮಿಷನ್ ಮಾಡುವಾಗ ಕರೆಕ್ಷನ್ ಮಾಡದೆ ಪ್ಯಾರಿಟಿ ಚೆಕ್, ಪ್ಯಾರಿಟಿ ಬಿಟ್ ಪ್ಲೇಸ್ಮೆಂಟ್, ಪ್ಯಾರಿಟಿ ಚೆಕ್ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಸೆಷನ್ ಯು ಐ ಥಿಂಕ್ ಯು ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಎರರ್. ಸಿಂಗಲ್ ಬರ್ಸ್ಟ್ ಎರರ್ ಅಂದ್ರೇನು? ಮಲ್ಟಿಪಲ್ ಬಿಟ್ ಎರರ್ ಅಂದ್ರೇನು? ಹೌ ಟು ಫೈಂಡ್ ದ ಬರ್ಸ್ಟ್ ಎರರ್, ವಾಟ್ ಯು ಮೀನ್ ಬೈ ಬರ್ಸ್ಟ್ ಎರರ್, ಕಾಸಸ್ ಆಫ್ ಎರರ್, ಟ್ರಾನ್ಸ್ಮಿಷನ್ ಮತ್ತು ಸ್ಟೋರೇಜು, ಮತ್ತು ಎರರ್ ಡಿಟೆಕ್ಷನ್ ಅಂದ್ರೇನು, ಪ್ಯಾರಿಟಿ ಬಿಟ್ ಅಂದ್ರೇನು, ಈವನ್ ಪ್ಯಾರಿಟಿ ಬಿಟ್ ಅಂದ್ರೇನು, ಆಡ್ ಪ್ಯಾರಿಟಿ ಬಿಟ್ ಅಂದ್ರೇನು, ಹೌ ಟು ಡಿಟೆಕ್ಟ್ ದಿ ಈವನ್ ಪ್ಯಾರಿಟಿ ಬಿಟ್, ಹೌ ಟು ಚೆಕ್ ದಿ ಆಡ್ ಪ್ಯಾರಿಟಿ ಬಿಟ್, ಆನಂತರ ಎರರ್ ಕರೆಕ್ಷನ್ ಕೋಡ್ಸ್ ಅಂದ್ರೇನು. ಎರರ್ ಕರೆಕ್ಷನ್ ಕೋಡಲ್ಲಿ ಹೆಮ್ಮಿಂಗ್ ಕೋಡ್ ಇರುತ್ತೆ. ಹೆಮ್ಮಿಂಗ್ ಕೋಡ್ನ ನಾವು ಯಾವ ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ? ಹೆಮ್ಮಿಂಗ್ ಕೋಡಲ್ಲಿ ನಂಬರ್ ಆಫ್ ಪ್ಯಾರಿಟಿ ಬಿಟ್, ಪ್ಲೇಸ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ಇನ್ ಕೋಡ್, ಅಸೈನ್ಮೆಂಟ್ ಆಫ್ ಪ್ಯಾರಿಟಿ ಬಿಟ್ ವ್ಯಾಲ್ಯೂ, ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ಆ್ಯನ್ ಎರರ್. ಸೊ ಆ ನಂಬರ್ ಆಫ್ ಪ್ಯಾರಿಟಿ ಬಿಟ್ ಫಾರ್ಮುಲಾ ಏನು? ಟ್ವೈಸ್ ಆಫ್ ಪ್ಯಾರಿಟಿ ಬಿಟ್ ಇಸ್ ಈಕ್ವಲ್ ಟು ಇನ್ಫಾರ್ಮೇಷನ್ ಪ್ಯಾರಿಟಿ ಬಿಟ್ ಪ್ಲಸ್ ಪ್ಯಾರಿಟಿ ಬಿಟ್ ಪ್ಲಸ್ ಒನ್ ಎಕ್ಸ್ಟ್ರಾ ಬಿಟ್. ಸೊ ಇದನ್ನ ನಾವು ಈ ಸೆಷನಲ್ಲಿ ತಿಳ್ಕೊಂಡು ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ನಮ್ಮ ಮುಂದಿನ ಚಾಪ್ಟ್ರಲ್ಲಿ ಬೂಲಿಯನ್ ಆಲ್ಜಿಬ್ರಾನ ಮತ್ತು ಲಾಸ್ನ ಮತ್ತು ಬೂಲಿಯನ್ ಫಾರ್ಮುಲಾನ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.